ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ಕ್ಯಾರೆಕ್ಟರ್ ಬಿಹೈಂಡ್ ಕ್ಯಾರೆಕ್ಟರ್ ನೋಡಿದಾಗ ರಚಿತ್ ಅವರು ಮಾಡ್ಬೋದಾಗಿತ್ತು ಕ್ಯಾರೆಕ್ಟರ್ ಅಂತ ಅನ್ನಿಸ್ತು ಕೂಡ. ಯಾಕಂದ್ರೆ ಅಫ್ಕೋರ್ಸ್ ನಿಮ್ಮನ್ನ ಕಿರಿಕ್ ನೋಡಿ ಚಾನ್ಸ್ ಸ್ಟಾರ್ಟಿಂಗ್ ನನಗೆ ಒಂದು ಹೇಳಿದ್ದು, ಬಟ್ ಅದನ್ನ ಹೇಳಿದ್ನಲ್ಲ ನನಗೆ, ಅರೆ ಬೇರೆಯವರೆಲ್ಲ ಸಿನಿಮಾಗೆ ಓಕೆ, ಬಟ್ ಚಾನ್ಸ್ ಸಿನಿಮಾಗೆ ನಾನು ಬೇಕಾಗಿಲ್ಲ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಬಿಕಾಸ್ ಹಿ ಹಿಮ್ಸೆಲ್ಫ್ ಈಸ್ ಕೆಪೇಬಲ್ ಆಫ್ ಡೂಯಿಂಗ್ ಸಮಥಿಂಗ್ ಆನ್ ಇಸ್ ಓನ್. ಸರ್, ಈ ಥರ ಅಂದರೆ ಲೈಕ್ ಸಿನಿಮಾದಲ್ಲಿ ಅರ್ನ್ ಮಾಡಿದ್ದನ್ನ ಸಿನಿಮಾಗೆ ಇದು ಮಾಡ್ತಾ ಇದ್ದೀರಾ, ಡೆಡಿಕೇಶನ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಎಲ್ಲರೂ ಬರೀ ಲಾಭ ಮಾತ್ರ ನೋಡ್ತಾರೆ, ಮತ್ತೆ ನಾವು ಸಿನಿಮಾ ಇಂಡಸ್ಟ್ರಿಗೆ ಏನು ಕೊಡೋದು ಅಂತ ಹಣ ಮಾಡೋದೇ ಉದ್ದೇಶ ಆಗಿದ್ರೆ ನಾನು ವರ್ಷಕ್ಕೊಂದು ಎರಡು ಮೂರು ಸಿನಿಮಾ ಮಾಡ್ತಾ ಇದ್ದೆ, ಬರೀ ಆಕ್ಟಿಂಗ್ ಮಾಡ್ತಾ ಹೋಗ್ತಾ ಇದ್ದೆ. ಐ ಆಮ್ ಹಿಯರ್ ಬಿಕಾಸ್ ಐ ಲವ್ ಸಿನಿಮಾ ಆ್ಯಂಡ್ ಒಬ್ವಿಯಸ್ಲಿ ಯುನೋ ಡಜ್ ಅಂದರೆ ಹಾಗಂತಂದರೆ ಹಣ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಹಣ ಇಲ್ಲದೆ ಸಿನಿಮಾ ಮಾಡೋಕ್ಕಾಗಲ್ಲ ನಿಮಗೆ, ಬಟ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಹಣ ತರುತ್ತೆ ಆ್ಯಂಡ್ ಆ ಹಣದಲ್ಲಿ ನಾವು ಇನ್ನೊಂದಿಷ್ಟು ಒಳ್ಳೆ ಸಿನಿಮಾ ಮಾಡ್ಬೋದು ಅನ್ನೋ ಒಂದು ನಂಬಿಕೆ. ಕೆಲವೊಂದು ಸಲ ಕೆಲವೊಂದು ಸಿನಿಮಾಗಳು ಫೇಲ್ ಆಗುತ್ತೆ, ಬಟ್ ಅದರಲ್ಲೂ ಒಂದು ಕಲಿಕೆ ಇದೆ ಆ್ಯಂಡ್ ಅದರಿಂದ ಕಲಿತು ನೀವು ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಮ್ಮ ಇಂಡಸ್ಟ್ರಿಗೆ ಎಸ್ಪೆಷಲಿ ಅಟ್ಲೀಸ್ಟ್ 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬೇಕು. ತಿಂಗಳಿಗೆ ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಬರಬೇಕು, ಆವಾಗ ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಹೇಳ್ಕೊಬೋದು. ಇಲ್ಲಾಂತಂದರೆ ಬರೀ ಸಿನಿಮಾಗಳು ಬಂದು ಅದು ಏನು ವರ್ಕ್ ಆಗಿಲ್ಲ ಅಂತಂದರೆ, ಆಡಿಯನ್ಸ್ ಥಿಯೇಟ್ರಿಗೆ ಬಂದಿಲ್ಲ ಅಂತಂದರೆ ಅದು ಇಂಡಸ್ಟ್ರಿ ಆಗಲ್ಲ. ನಾವು ನಮ್ಮ ಇದಕ್ಕೆ ಸಿನಿಮಾ ಮಾಡ್ತಿದ್ದೀವಿ ಥರ ಆಗುತ್ತೆ. ಸೊ ಒಂದು ಇಂಡಸ್ಟ್ರಿ ಇಂಡಸ್ಟ್ರಿ ಅಂತ ಆಗಬೇಕು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೊಂದು ಅಟ್ಲೀಸ್ಟ್ ಒಂದು ಸಿನಿಮಾ ಹಿಟ್ ಆಗಬೇಕು. ಆ ಕನಸನ್ನ ನಾನು ಮಾತ್ರ ಅಲ್ಲ, ನನ್ನ ಪರಂಬದಲ್ಲಿ ಎಲ್ಲರೂ ಕಾಣ್ತಾ ಇದ್ದಾರೆ. ಆ್ಯಂಡ್ ಅದಾಗಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು 10-15 ಜನ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಸಿನಿಮಾ ಮಾಡೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ಅದು ದಟ್ ಈಸ್ ಆರ್ ಗೋಲ್ ಪರಂಬದಲ್ಲಿ. ನಿಮ್ಮ ಬತ್ತಳಿಕೆಯಲ್ಲಿ ಇನ್ನೆಷ್ಟು ಸಿನಿಮಾ ಇದೆ? ಇದ್ದಾರೆ, ಇನ್ನೊಂದು 3-4 ಜನ ಇದ್ದಾರೆ ಸಿನಿಮಾ ಮಾಡೋರು. ಅಂದರೆ ಸ್ಕ್ರಿಪ್ಟ್ ವರ್ಕ್ ಎಲ್ಲ ನಡೀತಾನೆ ಇದೆ, ಒಮ್ಮೆ ಸ್ಕ್ರಿಪ್ಟ್ ಫ್ರೀಸ್ ಆದರೆ ದೆನ್ ವಿಲ್ ವಿಲ್ ಟೇಕ್ ದೆಮ್ ಆನ್ ಫ್ಲೋರ್. ಈಗ ನೀವು ಗುಹೆಗೆ ಹೋದ್ರೆ ಮತ್ತೆ ಸಿಗಲ್ಲ ಅಲ್ಲ ಕಷ್ಟ ಇಲ್ಲ, ನಾನು 2 ವರ್ಷದ ನಂತರನೇ ಹೊರಗೆ ಬರೋದು. ಅದಕ್ಕೆ ನೀವು ಏನಾದರೂ ಮಾಡುವ? ಇಲ್ಲ ರಿಚಾರ್ಡ್ ಅಂತ.